ವಿರಣ ಅವರೇ ಪಿಯವರು ಹಿಂದುತ್ವದ ಅಸ್ತ್ರವನ್ನು ಇಟ್ಕೊಳ್ತಾರೆ ಜಾತಿ ಕಾರ್ಡ್ಗಳನ್ನು ಪ್ಲೇ ಮಾಡ್ಕೊಳ್ತಾರೆ ಹಾಗಿದ್ದಾಗಲೂ ಜಾತ್ಯಾತೀತ ಅಂತ ಹೇಳ್ಕೊಂಡಿರುವಂಥ ಜೆ ಡಿ ಎಸ್ ಈಗ ಬಿಜೆಪಿ ಜೊತೆಗೆ ಸಪೋರ್ಟಿಂಗ್ ನಿಂತ್ಕೊಳ್ಳುತ್ತ ಖಂಡಿತ ಇಲ್ಲ ಸರ್ ನಾನು ಆಗಲೇ ಹೇಳಿದೆ ವಿಷಯಾಧಾರಿತ ಮಾತ್ರ ವಿರೋಧ ಪಕ್ಷವಾಗಿ ಹೋರಾಟ ಮಾಡ್ತೀವಿ ಇವತ್ತು ನೋಡಿ ಕಾಂಗ್ರೆಸ್ ಸರ್ಕಾರ ಬರೀ ಅಲ್ಪಸಂಖ್ಯಾತರ ಓಲೈಕೆಗೆ ಜೆ ಬಿಜೆಪಿ ಬಹುಸಂಖ್ಯಾತರ ಓಲೈಕೆಗೆ ಇಳಿದಿದೆ ನಾವು ಆ ರೀತಿಯಲ್ಲ ನಾವು ಜಾತ್ಯತೀತ ಪಕ್ಷ ನಾವು ಎಲ್ಲಾ ಅಟೆಂಪ್ಟ್ ಮಾಡ್ತೀವಿ ಎಲ್ಲೂ ಎಲ್ಲಾ ಸಮುದಾಯದವ್ರನ್ನ ನಮ್ಮ ವಿಶ್ವಮಾನವ ಕುವೆಂಪು ಅವರು ಹೇಳಿರೋ ಸರ್ವ ಜನಾಂಗದ ಶಾಂತಿಯ ತೋಟ ಆ ರೀತಿ ನೋಡ ನಾವು ಈಗ ಹೇಳ್ತಾ ಆಡಳಿತ ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತ ನಡೆಸಿದಾಗ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿ ಮೂವತ್ತು ಲಕ್ಷ ರೈತರ ಇರ್ಬೋದು ಹೌದು ಸಮ್ಮಿಶ್ರ ಸರ್ಕಾರ ಹೇಳ್ಬೇಡಿ ಇಟ್ಷನ್ ಕೋರ್ಡಿನೇಷನ್ ಡಿಸಿಷನ್ ಕಾಂಗ್ರೆಸ್ ಅದ ನಂತರ ನಾಲ್ಕೈದು ವರ್ಷ ರೈತರ ಆತ್ಮಹತ್ಯೆ ಇಳಿಕೆ ಕಂಡಿತ್ತು ಇವತ್ತು ರೈತರ ಆತ್ಮಹತ್ಯೆ ಏನುಗತಿಯಲ್ಲಿದೆ ನಾನು ವಿಷಯಾಧಾರಿತ ವಿಷಯಾಧಾರಿತವಾಗಿ ನಾವು ವಿರೋಧ ಪಕ್ಷವಾಗಿ ಹೋರಾಟ ಮಾಡ್ತೀವಿ ಹೊರತು ಯಾವುದೇ ರಾಷ್ಟ್ರೀಯ ಪಕ್ಷ ಜೊತೆ ನಾವು ಮೈತ್ರಿನೂ ಮಾಡ್ಕೊಳೋದಿಲ್ಲ ಚುನಾವಣೆಯಲ್ಲಿ ಯಾವುದೇ ಪೂರ್ವ ಮೈತ್ರಿನೂ ಇಲ್ಲ ಇದು ಮಾಡ್ಕೊಳೋದು ಇಲ್ಲ ಇವತ್ತು ನೋಡಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವೀರಣ್ಣ ಅದನ್ನ ಡಿಸೈಡ್ ಸರ್ಕಾರ ಬಿಜೆಪಿಯ ವಿರುದ್ಧ ಭ್ರಷ್ಟಾಚಾರ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿ ಇವತ್ತು ಈ ಸರ್ಕಾರದಲ್ಲಿ ಬೆಲೆ ಏರಿಕೆ ನೋಡಿ ಈಗ ಆಗಸ್ಟ್ ಒಂದರಿಂದ ಮೂರು ರೂಪಾಯಿ ಆಲ್ ಜಾಸ್ತಿ ಮಾಡ್ತಾ ಇದ್ದಾರೆ ರೈತರಿಗೆ ರೈತರಿಗೆ ಮೂರು ರೂಪಾಯಿ ಕೊಟ್ಟಿವಂತ ಹೇಳಿ ಎಲ್ಲ ಒಕ್ಕೂಟಗಳು ಇವತ್ತಾಗ್ಲೇ ಎರಡು ರೂಪಾಯಿ ಎರಡೂವರೆ ರೂಪಾಯಿ ಇದು ದರ ಕಮ್ಮಿ ಮಾಡಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ ಅವರೇ ಚಲುವಾದಿ ನಾರಾಯಣ ಸ್ವಾಮಿ ಅವರೇ ಮರುಭೂಮಿಯಲ್ಲಿ ಓಯಾಸಿಸ್ಸನ್ನು ಅನ್ನು ಹುಡುಕುವಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ ಗೆ ಸಿಕ್ಕಿರುವಂಥ ಅಸ್ತ್ರ ಒಂದು ಜಾತಿ ಇನ್ನೊಂದು ಉಡುಪಿಯ ಇಶ್ಯೂ ಇದನ್ನ ಬೇಸ್ ಇಟ್ಕೊಂಡೇ ಬಿ ಜೆ ಪಿ ಇವತ್ತು ಲೋಕಸಭೆಯ ಪ್ಲಾನ್ ಅನ್ನು ಇದೆ ಜಾತಿ ಅಸ್ತ್ರ ಇದೆ ಹಿಂದುತ್ವದ ಅಸ್ತ್ರ ಅಂತೂ ನಿಮ್ಮ ಕಾರ್ಡನ್ನು ಪ್ಲೇ ಮಾಡ್ತಾರೆ ನೋಡಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಿಂದುತ್ವ ಹಿಂದುತ್ವ ಅನ್ನೋದು ನಮ್ಮ ಅಸ್ತ್ರ ಅಲ್ಲ ನಾವು ಹಿಂದುತ್ವದ ಪರ ಇದ್ದೇವೆ ಇಲ್ಲ ಅಂತೂ ಹೇಳೋದಿಲ್ಲ ಯಾಕೆ ಅಂತಂದರೆ ಈ ದೇಶದ ಬಹುಸಂಖ್ಯಾತರು ಹಿಂದೂಗಳು ಆಮೇಲೆ ಅವರಿಗೆ ಅನ್ಯಾಯ ಆದ್ರೆ ಬೇರೆ ಬರ ವಿರೋಧಿಗಳು ನಾವಲ್ಲ ಆದ್ರೆ ಕಾಂಗ್ರೆಸ್ ಏನ್ ಮಾಡ್ತದೆ ಒಂದೇ ಸಮುದಾಯವನ್ನು ಓಲೈಕೆ ಮಾಡಿ 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 ನಮ್ಮ ವಿರುದ್ಧ ಎತ್ತಿ ಕಟ್ಟುತ್ತದೆ ಅದರಿಂದಾಗಿ ಅವರು ತಪ್ಪು ದಾಳಿ ತುಳಿತಾ ಇದ್ದಾರೆ ಈಗ ಸಣ್ಣ ವಿಷಯ ಮಾಡಿಕೊಳ್ತಾ ಇದ್ದಾರೆ ಉಡುಪಿಯಲ್ಲಿ ನಡೆದಿದ್ದು ಒಂದು ಸಣ್ಣ ವಿಷಯ ಅಂತ ಹೇಳಿದ್ರು ಗೃಹ ಮಂತ್ರಿಗಳು ಅದರ ಹಿಂದೆ ಏನಿದೆ ಅಂತ ತಿಳ್ಕೊಳ್ಬೇಕಲ್ವಾ ಕಾಲೇಜು ವಿದ್ಯಾರ್ಥಿಗಳು ಸಣ್ಣವರಲ್ಲ ಅದು ಪ್ರೈಮರಿ ಸ್ಕೂಲಲ್ಲಿ ನಡೆದಿಲ್ಲ ಕಾಲೇಜಿನಲ್ಲಿ ನಡೆದಿದೆ ಯಾಕೆ ನಡೆದಿದೆ ಅದರ ಹಿಂದೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕಲ್ಲ ಮೇಲೆ ಇಟ್ ಈಸ್ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಅದು ಕ್ರಿಮಿನಲ್ ಅಫೆನ್ ಅಫೆನ್ಸನ್ನು ಒಂದು ಶಾಲೆ ತೀರ್ಮಾನ ಮಾಡೋಕ್ಕಾಗಲ್ಲ ಪೊಲೀಸ್ ತೀರ್ಮಾನ ಮಾಡಬೇಕು ಹತ್ತು ದಿವಸ ಆದ್ರೂ ಅವರು ಬಿಯಲ್ ತಗೊಳ್ಳೋವರೆಗೂ ಅವರನ್ನು ಮುಟ್ಟಲ್ಲ ಆದರೆ ಯಾರು ಅದನ್ನು ಯಾಕೆ ನೀವು ಮಾಡ್ತಾ ಇಲ್ಲ ಹಿಂಗೆ ಆಗಿದ್ರಿ ಏನ್ ಮಾಡ್ತಿದ್ರಿ ಅಂತ ಕೇಳಿದವ್ರನ್ನೆಲ್ಲ ನೀವು ಅರೆಸ್ಟ್ ಮಾಡಿ ಎಫ್ಐ ಆರ್ ಆಗ್ತೀರಿ ಅವ್ರನ್ನ ಮಾತ್ರ ಮುಟ್ಟಲ್ಲ ಇದ್ರಲ್ಲಿ ಸಪೋರ್ಟಿಗೆ ಬರಲಿಲ್ಲ ನೋಡಿ ಎಲ್ಲದರಲ್ಲೂ ನಾವು ಸಪೋರ್ಟಿಗೆ ಜೆಡಿಎಸ್ ನಮಗೆ ಸಪೋರ್ಟ್ಗೆ ಬರಬೇಕು ಕಾಂಗ್ರೆಸ್ ಬರಬೇಕು ಅನ್ನೋದು ಉದ್ದೇಶ ಅಲ್ಲ ನಮ್ಮದು ಇರ್ತಕ್ಕಂಥದ್ದು ಎಲ್ಲಿ ತಪ್ಪು ನಡೆಯುತ್ತದೆ ಅಲ್ಲಿ ನಾವಿರಬೇಕು ಅದನ್ನು ಖಂಡಿಸಬೇಕು ಅದು ನಮ್ಮ ಕೆಲಸ ನಾವು ವಿರೋಧ ಪಕ್ಷವಾಗಿ ಅದನ್ನು ಮಾಡಲೇಬೇಕು ಅದರಲ್ಲೂ ಸೆನ್ಸಿಟಿವ್ ಮ್ಯಾಟ್ರ್ ಇರುವಾಗ ಇದನ್ನು ನೀವು ಓಲೈಕೆ ಯಾಕೆ ಮಾಡ್ತೀರಿ ಎ ಇನ್ವೆಸ್ಟಿಗೇಷನ್ ನಡೀತದೆ ಕೆ ಜಿ ಡಿ ಜಿ ಹೇಳಿದು ಒಬ್ಬ ಶಾಸಕ ಪತ್ರ ಬರೀತಾನೆ ಅದರಲ್ಲಿರೋರು ಅಮಾಯಕರು ಅಂತವರನ್ನು ಬಿಟ್ಬಿಡಿ ಬಿಡೀರಿ ಅದನ್ನು ಅವರು ಬರೀಲೇಬಾರ್ದು ಇನ್ವೆಸ್ಟಿಗೇಷನ್ ನಡೆಯುವಾಗ ನಂಬರ್ ಒನ್ ಎರಡನೇದು ಗೃಹ ಮಂತ್ರಿಗಳಿಗೆ ಅದು ಬಂದ ತಕ್ಷಣ ಅಲ್ಲೇ ಅದನ್ನು ಸ್ನಬ್ ಮಾಡಬೇಕು ಅವರೂ ಮುಂದುವ ಮುಂದುವರಿಸ್ತಾರೆ ಅವ್ರ ಅಮಾಯಕರು ಅಂತ ರೀ ಅವ್ರ ಇದೇ ಐದು ಜನ ಬೇಕಾಗಿರೋದು ಕೇಳಿಲಿ ಐದು ಜನರನ್ನು ನೀವೇ ಅರೆಸ್ಟ್ ಮಾಡಿದ್ದೀರಿ ಅದು ಕೂಡ ಎನ್ ಎ ನಿಮಗೆ ಹಿಂಟ್ ಕೊಟ್ಟಿದ್ದು ಅಲ್ಲೇನೋ ನಡೀತಾ ಇದೆ ಹೋಗಿ ನೋಡ್ರಿ ಅಂತಂದ್ರೆ ಇನ್ನು ಅವ್ರನ್ನ ಬಿಟ್ಟರೆ ಇಡಿಯಾ ಆಟೋಗ್ಬಿಡ್ತಾರೆ ಅದಕ್ಕೆ ಇಮಿಡಿಯೆಟ್ಲಿ ಹಿಡಿಯಬೇಕಾಯ್ತು ಸರ್ಕಾರದ ಗಮನಕ್ಕೆ ಅದು ಬೇಗ ಬರಲೇ ಇಲ್ಲ ಅವ್ರು ಹಿಡಿದೇ ಬಿಟ್ಟರು ಅಷ್ಟೊತ್ತಿಗೆ ಇಲ್ಲಾಂದ್ರೆ ಬೌತ್ರಿ ಅವ್ರನ್ನೂ ಎಸ್ಕೇಪ್ ಮಾಡಿಬಿಡ್ತಿದ್ರಿ ನೀವು ಈ ರೀತಿ ಓಲೈ ಮಾಡಿ ಅಲ್ಲ ಸರ್ ಈಗ್ಲೇ ನಾವು ಟೆರರಿಸ್ಟ್ ಅಂತ ಅವ್ರನ್ನ ಒಪ್ಕೊಳ್ಳಕ್ ಆಗೋದಿಲ್ಲ ಗ್ರೆನೇಡ್ಗಳು ಸಿಕ್ಕಿದೆ ಪಿಸ್ಟೋಲ್ಗಳು ಸಿಕ್ಕಿದೆ ಎಲ್ಲ ಅಮಿನೇಶನ್ಸ್ ಇದೆ ಇಷ್ಟೆಲ್ಲ ಇದ್ರು ಗ್ರೆನೇಡ್ ಯಾರು ಸಿಕ್ತದಿಲ್ಲ ಅಲ್ಲ ನೋಡ್ರಿ ಅವ್ರು ಬರಬೇಕು ಅಂತ ನಾವ್ ಯಾಕೆ ಕೇಳ್ತೀವಿ ಇಷ್ಟ ಇದ್ರೆ ಬರ್ತಾರೆ ಅವ್ರು ಹೇಳಿದ್ದೇನೀಗ ವಿಷಯಾಧಾರಿತವಾಗಿ ಏನಾದ್ರೂ ಇದ್ರೆ ಆದ್ರೆ ಈ ಕಾಂಗ್ರೆಸ್ ಮುಸ್ಲಿಮರಿಗೆ ಸಹಾಯ ಮಾಡ್ತಾ ಇಲ್ಲ ಅವರು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡೋದನ್ನ ಪ್ರೋತ್ಸಾಹ ಕೊಟ್ಟು ದೊಡ್ಡ ದೊಡ್ಡದು ಮಾಡಿ ಈ ದೇಶದ ಬಹುಸಂಖ್ಯಾತರ ಮುಂದೆ ಅವರನ್ನ ವಿಕಾರವಾಗಿ ತೋರಿಸತಕ್ಕಂತ ಅವರನ್ನ ಎತ್ತಿ ಕಟ್ಟಿ ಅವರನ್ನ ಹಾಳು ಮಾಡ್ತಕ್ಕಂತ ಕೆಲಸ ಬಂದಾಗಬೇಕು ನಾನ್ ಇಂಟ್ರಫಿಯರ್ ಆಗಲಿಲ್ಲ ಇವರು ಮಾತಾಡ್ತಾ ಹೇಳ್ತಾ ಇದ್ರು ಬರೀ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ಕೊಂಡು ರಾಜಕೀಯ ಮಾಡ್ತಕ್ಕಂಥದ್ರು ಇವರು ತಿಳ್ಕೋಬೇಕು ನಮಗೆ ಬಂದಿರತಕ್ಕಂಥದ್ದು ಫಾರ್ಟಿ ಟೂ ಪರ್ಸೆಂಟ್ಗಿಂತ ಹೆಚ್ಚು ಓಟ್ ಬಂದಿರಬೇಕು ಅನ್ನೋದಾದ್ರೆ ಶು ಅಂಡರ್ಸ್ಟ್ಯಾಂಡ್ ವೆರಿ ವೆರಿ ವೆಲ್ ಎಲ್ಲ ಸಮುದಾಯದವರು ಓಟ್ ಕೊಟ್ಟಿದ್ದಾರೆ ಬಹುಸಂಖ್ಯಾತ ಹಿಂದೂಗಳು ನಮ್ಗೆ ಓಟ್ ಕೊಟ್ಟಿರ್ತಾರೆ ಹೇಳಿ ಜನ ಬುದ್ಧಿವಂತರಿದ್ದಾರೆ ನಿಮ್ಮ ಮಾತನ್ನ ನಾನೇನ್ ಹೇಳ್ತೀನಿ ಗೊತ್ತಾ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಕನ್ನಡಿಗರು ಎಲ್ಲ ಧರ್ಮಕ್ಕೆ ಸೇರಿರೋರು ಕಾಂಗ್ರೆಸ್ ಪಕ್ಷ ಒಟ್ಟು ಕೊಟ್ಟಿರ್ತಕ್ಕಂಥದ್ದು ನಾವು ಕೇವಲ 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 ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತಿಂದ ಬಂದಂತ ತಿಳ್ಕೊಬಿಡಿ ಅವಮಾನ ಮಾಡ್ಬೇಡಿ ಮತದಾರರಿಗೆ ನಾವು ಎಲ್ಲರ ಓಲೈಕೆ ಮಾಡಿಕೊಡ್ತೀವಿ ಎಲ್ಲರ ಓಲೈಕೆ ಮನುಷ್ಯತ್ವನು ಕಾಪಾ ಒಂದು ನಿಮಿಷ ಸರ್ ಮನುಷ್ಯತ್ವನು ಕಾಪಾಡ್ತಕ್ಕಂಥ ಕೆಲಸ ಎಲ್ಲರ ಪರ ಎಲ್ಲರ ಕೆಲಸನ ಮಾಡ್ತೀವಿ ಇವರು ಅಲ್ಪಸಂಖ್ಯಾತ ತೋರಿಸಿ 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 ಒಂದು ನಿಮಿಷ ಬಹುಸಂಖ್ಯಾತರ ಓಲೈಕೆಗೆ ಮಾಡ್ತೀರಲ್ಲ ಓಲೈಕೆ ರಾಜಕಾರಣ ಮನೆ ದೇವರೇನ ಇದ್ರೆ

ಹಿಂದೂ ವಿಚಾರದಲ್ಲಿ ವಿಚಾರದಲ್ಲಿರ್ಬಹುದು ಮುಸಲ್ಮಾನ ಹೆಣ್ಮಕ್ಳು ಹೆಣ್ಣು ಬೆಳಗ್ಗೆ ರಾಜಕೀಯ ಮಾಡಕ್ ಹೋಗ್ಬೇಡಿ ತಾಕತ್ತಿದ್ಯಾ ಎಲ್ಲರೂ ಪರಲ್ಮಾನ ರಾಜ್ಯ ಮುಸಲ್ಮಾನ ಉಡುಪಿ ಹೋದ್ರೆ ಬಹಳ ಇದಾವೆ ಉಡುಪಿ ಕೇಸಲ್ಲಿ ನಿಮ್ ಸರ್ಕಾರದ್ದು ತಪ್ಪಿದೆ ಪೊಲೀಸರದ್ದು ತಪ್ಪಿದೆ ಅದಕ್ಕೆ ಆಮೇಲೆ ಗೊತ್ತಾಗುತ್ತೆ ನಾನು ಇದು ಒಂದ್ಸಲ ಡಿಬೇಟಿಗೆ ಬರ್ತೀನಿ ನಾನು ಕೇಳ್ತಾ ಇರುವಂತದ್ದು ಜಾತಿ ಮತ್ತು ಹಿಂದುತ್ವದ ಮೇಲೆ ಅವ್ರು ಹೋಗ್ತಾ ಇರುವಂತ ರೀತಿ ಕೇಳ್ತಾ ಇದ್ದೀನಿ ಸಿ ಟಿ ರವಿ ಅವರು ರಾಜ್ಯಾಧ್ಯಕ್ಷರಾಗಬಹುದು ಅನ್ನುವಂತ ಚರ್ಚೆ ಬರ್ತಾ ಇದೆ ಯತ್ನಾಳವರು ವಿರೋಧ ಪಕ್ಷ ಸ್ಥಾನಕ್ಕೆ ಕುತ್ಕೊಳ್ಬಹುದು ಅಂತ ಹೇಳಿ ಕಾಂಗ್ರೆಸ್ಸಿಗೆ ಕಷ್ಟ ಆಗ್ಬಿಡ್ಬೋದು ಖಂಡಿತವಾಗಲೂ ಇಲ್ಲ ಸರ್ ಅವರ ಪಕ್ಷ ಇಲ್ಲಿ ಯಾರನ್ನ ಬೇಕಾದ್ರೆ ಲೀಡರ್ ಮಾಡ್ಕೊಳ್ಳಿ ಅವ್ರ ಬೊಮ್ಮಾಯಿಯವ್ರನ್ನೇರ ಮಾಡ್ಕೊಳ್ಳಿ ಎತ್ನಾಳನೇ ಮಾಡ್ಕೊಳ್ಳಿ ಎರಡ್ಯೂರೋಪ್ಯ ವಾಪಸ್ ತಗೊಬರಲಿ ದಟ್ ಇಸ್ ದೇರ್ ಪಾರ್ಟಿ ಅಫೇರ್ಸ್ ವಿಲ್ ನಾಟ್ ಇಂಟರ್ಫಿಯರ್ ಆದರೆ ಒಂದು ಫೈಯರ್ ಇದ್ರೆ ಅದನ್ನೆಲ್ಲ ನಲ್ಲಿ ಮಾಡ್ತೀವಿ ಯಾಕಂದ್ರೆ ನಮ್ಮಲ್ಲಿ ಬರೇ ಶಾಂತಿ ಶಾಂತಿ ಇರಬೇಕು ನಮ್ಮಲ್ಲಿ ಓಕೆ ನಿಮ್ಮಲ್ಲಿ ಫೈಯರ್ ಗಿಯರ್ ನಡೆಯಲ್ಲ ಬೆಂಕಿ ಹಚ್ಚೋ ಕೇಸ್ಗಳೆಲ್ಲ ನಡೆಯಲ್ಲ ನಡೆಯಲ್ಲ ನಿಮಿಷ ಮೆಸ್ಟರ್ ನಾನೇನ್ ಹೇಳ್ತಾ ಅಂತಂದ್ರೆ ಒಕ್ಕಲಿಗರ ಅಧ್ಯಕ್ಷರು ಮಾಡ್ಬೋದು ಲಿಂಗಾಯತರ ಪಂಚಮಶಾಲಿಗಳ ಅಪೋಸಿಷನ್ ಲೀಡರ್ ಮಾಡ್ಬೋದು ಪರಿಷತ್ತಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಮಾಡ್ಬೋದು ಅದು ಅವ್ರಿಗೆ ಬಿಟ್ಟಿರೋ ವಿಚಾರ ನಾನು ಕೇಳೋದು ಇಷ್ಟು ದಿನ ಒಂದು ಅಸೆಂಬ್ಲಿ ಸೆಷನ್ ನೋಡುವಾಗ ಒಂದು ಜವಾಬ್ದಾರತೆ ಯಾಕಪ್ಪ ನಡ್ಕೊಂಡಿಲ್ಲ ನೀವು ಅಂತ ನೀವು ಯಡಿಯೂರಪ್ಪನ ಓಲೈಕೆ ಮಾಡಿಕೊಂಡು ಯಡಿಯೂರಪ್ಪನ ಅಪ್ರಿಯ ತಗೊಂಡು ಮಾಡ್ತೀರೋ ಇಲ್ಲ ಅವ್ರ ವಿರುದ್ಧ ಕಟ್ಕೊಂಡೇ ಮಾಡ್ತೀರೋ ಇಲ್ಲ ಬಿ ಎಲ್ ಸಂತೋಷ್ ಇನ್ನ ಪಂಚೆ ಟೈಟ್ ಮಾಡ್ಕೊಂಡು ಹೋರಾಟ ಮಾಡ್ತೀರೋ ನನಗೆ ಗೊತ್ತಿಲ್ಲಪ್ಪ ನನಗೆ he ಆಲ್ಸೋ also a leader ಪಂಚೆಗೂ ಗೌರವ ಕೊಡ್ತೀವಿ ನಾವು ಎಲೆಕ್ಟ್ರನ್ ಸಫಾರಿಗೂ ಗೌರವ ಕೊಡ್ತೀವಿ we are respect everybody but ಟೈಮ್ ಮಾಡ್ರಿ ವಿರೋಧ ಪಕ್ಷಗಳ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾತಾಡೋದು ಡಿಫರೆನ್ಸ್ ಅಂತ ಹೇಳಿದ್ರಲ್ಲ ಗುಂಪು ಇವಾಗ ಗುಂಪು ಬಿಎಲ್ ಸಿಬಹುದು ಈಶ್ವರಪ್ಪ ನಾನೇನು ತರಳೇ ಹೋಗ್ತಾರ ಅಂತ ಹೇಳಿ ತರಲೆಗಳು ಈ ರಾಜ್ಯಕ್ಕೆ ಅದು

ಈ ತರಳೆ ಅಂತ ಹೇಳಿಲ್ಲ ವರ್ಣದಲ್ಲಿ ಬಂದು ಏನಾಗ್ಲಿಲ್ಲ ಆದ್ರೆ ಒಂದು ಒಳ್ಳೆ ಚರ್ಚೆಯಲ್ಲಿ ಕುಳಿತಿದ್ದೀವಿ ನೀವೇ ತರಳೆ ಮಾಡಬಾರ್ದು ನೀವು ತರಲೆ ಮಾಡಿ ಮಾತಾಡಲಿಲ್ಲ ರಾಜಕೀಯದಲ್ಲಿ ರಾಜಕೀಯ ಮಾಡ್ತೀಗಳು ಹಿಂದೂ ಮುಸಲ್ಮಾನಿ ನೀವು ಈ ರಾಜ್ಯಕ್ಕೆ ಮಾರಕ ಆಗಿರೋ ಪಾಯಿಂಟ್ ಆರು ಲಕ್ಷ ಸಾಲ ಸಾಲ ಸುಲಿಗೆ ಸಾಲ ಮಾಡಿ ನೀವು ಯಾವಾಗ

ಮುಖ್ಯಮಂತ್ರಿ ಫೈನಾನ್ಸ್ ನಿಮ್ಮ ಅಲ್ಲೊಬ್ಬ ದಲಿತ ಕೇಳಿ ಒಬ್ಬ ಒಬ್ಬ ದಲಿತ ಮುಖಂಡ ಆಗಿರ್ತಕ್ಕಂಥ ಉಪಸಭಾಪತಿಗಳೂ ಸಹಿಸಲ್ಲ ನೀವು ಪೇಪರ್ ಎಸಿಯೋದು ಅವಮಾನ ಮಾಡಿತ್ ನಾಯಕ್ರಿ ನಮ್ಮಲ್ಲಿ ಕರಗೇಶ್ವಿ ಮಹಾರಾಜರ ಸ್ಥಾನದಲ್ಲಿ ಕೊಡಿಸಿದೀವಿ

ಹಳ್ಳಿ ಕೆ ಜಿ ಹಳ್ಳಿ ವಿಚಾರಕ್ಕೆ ಬಂದ್ರೆ ದಲಿತ ಶಾಸಕರ ವಿಚಾರದಲ್ಲಿ ಏನಾಯ್ತು ಅದರಲ್ಲಿರುವಂತ ಆರೋಪಿಯನ್ನ ಯಾರು ಸನ್ಮಾನ ಮಾಡಿದ್ರು ಯಾರು ಹಾರ ಹಾಕಿದ್ರು ಇವೆಲ್ಲವೂ ಕೂಡ ಬರುತ್ತೆ ಅವು ಸಬ್ಜೆಕ್ಟ್ ಡೈವರ್ಟ್ ಆದ್ರೆ ವಿಚಾರಗಳು ತುಂಬಾ ಇದ್ದಾವೆ